ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಆಲ್ರೆಡಿ ಟೈಟಲ್ಲು ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಏನು ವಿಷಯ ಅಂದ್ಬಿಟ್ಟು. ಎಸ್, ಗೋಪ್ರೋ 9 ಆರ್ಡ್ರ್ ಮಾಡಿದ್ವಿ, ಸೊ ಫೈನಲಾಗಿ ಬಂದಿದೆ. ಅದಿನ್ನೂ ಓಪನ್ ಮಾಡಿಲ್ಲ. ನನಗೆ ಈ ಟೈಮಲ್ಲಿ ನಾರ್ಮಲಾಗಿ ಓಪನ್ ಮಾಡೋದಕ್ಕಿಂತ ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ವಿಡಿಯೋ ಅಂತ ಒಂದು ಥಾಟ್ ಬಂತು. ಆ್ಯಂಡ್ ಇನ್ನೊಂದು ಆಪರ್ಚುನಿಟಿ ಸಿಕ್ತು ನಮ್ಮ ಏಮನ್ನ ಪ್ರ್ಯಾಂಕ್ ಮಾಡೋದಕ್ಕೆ. ಎಸ್, ಗೋಪ್ರೋ 9 ಏನಾಯ್ತಂದರೆ ಇವತ್ತು ಬಂತು, ಅವನಿದ್ದಾಗಲೇ ಡೆಲಿವರಿ ಬಂತು. ನಾನೇನು ಹೇಳಿದೆ, ಅವ್ನು ಆ್ಯಕ್ಚುಲಿ ಒಂದು ಮೋಟೋ ವ್ಲಾಗ್ ಪ್ಲ್ಯಾನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಹೊರಟಿದ್ದ. ಸೊ ನಾನೇನು ಹೇಳಿದೆ, ನೀನು ವ್ಲಾಗ್ ಮೋಟೋ ವ್ಲಾಗ್ ಮುಗಿಸ್ಕೊಂಡು ಬಂದ್ಬಿಡು, ಆಮೇಲೆ ಓಪನ್ ಮಾಡೋಣ ಅಂತ ಹೇಳಿದ್ದೀನಿ ಅವನಿಗೆ. ಸೊ ಹೇಳ್ಬಿಟ್ಟು ಅದು ಇನ್ನೂ ಓಪನ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ನನ್ನ ನಗು ಬರ್ತಿದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ, ಆ ಗೋಪ್ರೋ ಪ್ಯಾಕೆಟ್ನ ಓಪನ್ ಮಾಡಿ ನೀಟಾಗಿ ಆ ಗೋಪ್ರೋ ಏನಿದೆ ಅದನ್ನು ಮಾತ್ರ ಎತ್ಕೊಬಿಡ್ತೀನಿ. ಎತ್ಕೊಬಿಟ್ಟು ಮತ್ತೆ ರೀಪ್ಯಾಕ್ ಮಾಡಿಬಿಟ್ಟು ಹಂಗೆ ಇಟ್ಬಿಡ್ತೀನಿ. ಅವ್ನು ಬರ್ತಾನಲ್ಲ, ಅವ್ನು ಬಂದಮೇಲೆ ಅವನ ಕೈಲಿ ಓಪನ್ ಮಾಡಿಸ್ತೀನಿ. ಒಳಗಡೆ ಗೋಪ್ರೋ ಇಲ್ದಿರೋದು ನೋಡಿಬಿಟ್ಟು ಅವನ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋ ಪ್ಲ್ಯಾನು. ಸೊ ಇದು ಇವತ್ತಿನ ವ್ಲಾಗು. ನನಗಂತೂ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಈ ಪ್ರ್ಯಾಂಕು ಸಕ್ಸಸ್ಫುಲ್ ಆಗುತ್ತೋ ಇಲ್ಲವೋ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಟ್ರೈ ಅಂತೂ ಮಾಡೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾಯಿರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಸೇನು ಕಟ್ಟಾಗಲ್ಲ, ಫ್ರೀ ಆಗಿರುತ್ತೆ. ಆ್ಯಂಡ್ ಆದಷ್ಟು ಬೇಗ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸಾಕಷ್ಟು ವಿಚಾರಗಳನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಸೊ ಮಿಸ್ ಮಾಡಿದೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮಿಸ್ ಮಾಡಿದೆ ಫಾಲೋ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಏಮು ಇವಾಗ ಕಾಲ್ ಮಾಡಿದ್ದ, ಒಂದು ಮೋಟೋ ವ್ಲಾಗ್ ಮುಗೀತಂತೆ. ಸೊ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ದ. ಸೊ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ದಕ್ಕೆ 1 ಅವರ್ ಆಗುತ್ತೆ, ಅಂದವೇ ಹೊರಟಿದ್ದೀನಿ ಅಂತ ಹೇಳ್ದ. ಸೊ ಒಳ್ಳೆ ಆಪರ್ಚುನಿಟಿ ನಮಗೆ, ಇನ್ನೂ ಬೇಜಾನ್ ಟೈಮ್ ಇದೆ. ನಮ್ಮಪ್ಪನೂ ಇರ್ತಾರೆ ಈ ವ್ಲಾಗಲ್ಲಿ, ನಮ್ಮಮ್ಮನ ಆಮೇಲೆ ಜಾಯ್ನ್ ಆಗ್ತಾರೆ. ನಮ್ಮಪ್ಪ ಪ್ರ್ಯಾಂಕ್ ಮಾಡೋದೇ ಬೇಡ, ಏ ಬೇಡಲೆ ಬೇಡಲೆ ಅಂತ ನಮ್ಮಪ್ಪ ಅಂತವ್ರೆ. ಬಟ್ ನಾನು ಬಿಡ್ತೀನಿ ಈ ಚಾರ್ ಚಾನ್ಸ್ ಸಿಕ್ಕಿದ್ರೆ. ಅದಕ್ಕೆ ಈಗ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಪ್ರ್ಯಾಂಕ್ ಮಾಡೋದಕ್ಕೆ. ಸೊ ಈಗ ಗೋಪ್ರೋ ನಿಮಗೆ ಫಸ್ಟೇ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡ್ತೀನಿ. ಅದೇ ಟೈಮಲ್ಲಿ ಆ ಗೋಪ್ರೋನ ಎತ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿಬಿಡೋಣ. ಸೊ ಅದಕ್ಕೆ ನಮ್ಮಪ್ಪನ ಹೆಲ್ಪ್ ಮಾಡ್ತಾರೆ. ಗೈಸ್, ಇದೆ ಗೋಪ್ರೋದು ಪ್ಯಾಕೇಜು. ಆ್ಯಕ್ಚುಲಿ ಹಿಂಗೆ ಕ್ಲೋಸ್ ಆಗಿತ್ತು, ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಸೊ ನಾನೇನು ಮಾಡಿದೆ, ಅವ್ನು ಇದ್ದಾಗಲೇ ಮಚ ಇಷ್ಟು ಮಾತ್ರ ಓಪನ್ ಮಾಡಿರ್ತೀನಿ, ಅಡ್ರೆಸ್ ಇದೆ ಗೊತ್ತಾಗ್ಬಿಡುತ್ತೆ, ನೀನು ಬಂದು ಇದನ್ನು ಮಾತ್ರ ಓಪನ್ ಮಾಡು, ಇದು ಹಿಂಗೆ ಇರಲಿ, ಇದನ್ನೇ ಇವತ್ತು ವ್ಲಾಗ್ ಮಾಡೋಣ ಅಂತ ಅವ್ನಿಗೆ ಹೇಳಿದ್ದೀನಿ. ಓಕೆನಾ? ಸೊ ಇದನ್ನು ಈಗ ನಾವು ಓಪನ್ ಮಾಡಿ ಗೋಪ್ರೋ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಆ ಕ್ಯಾಮ್ರಾ ಏನಿದೆ ಅದನ್ನು ಎತ್ಕೊಂಡ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಬೇಕು. ಗೊತ್ತಿಲ್ಲ ಎಷ್ಟು ಮಾತ್ರ ನಾನು ಪ್ಯಾಕ್ ಮಾಡ್ತೀನಿ ಅಂತ. ಇದು ಹೆಂಗಿದೆಯೋ ಹಂಗೆ ನೀಟಾಗಿ ತೆಗಿಬೇಕು, ಇವಾಗ ಅದೇ ಇರೋದು ನಮಗೆ ಟಾಸ್ಕು. ಆ್ಯಂಡ್ ನನಗನ್ಸಿದ ಪ್ರಕಾರ ಅವನು ಗೆಸ್ ಮಾಡೋ ಚಾನ್ಸಸ್ ಇದೆ. ಇದರಲ್ಲಿ ಏನಿಲ್ಲ, ಜಸ್ಟ್ ಇಲ್ಲಿ ಒಂದು ಕವರ್ ಇದೆ, ಕವರ್ ಓಪನ್ ಮಾಡಿಬಿಟ್ರೆ ಒಂದು ಬಾಕ್ಸ್ ಟೈಪ್ ಇದೆ, ಅದರೊಳಗಡೆ ಈ ಗೋಪ್ರೋದು ಬ್ಯಾಗ್ ಇದೆ. ಓಕೆನಾ? ಸೊ ನೋಡೋಣ. ಅವ್ನು ಕಣ್ಣಿಡ್ಬಿಡ್ತಾನೆ ಕಣ, ಏನೇ ಮಾಡಿದ್ರು. ಯಾಕೆ 2 ಸಲ ವಕ್ರ ಮಾಡಿದ್ದೀನಿ ಇವಾಗ ಅದನ್ನ ಕ್ಯಾಮ್ರಾ ತೆಗೆದು ಮುಡ್ಕೊಂಡು ಹಂಗೆ ಕವರ್ ಮಾಡ್ಬೇಕು ಅಂತ. ಅವ್ನು ಎತ್ಕೊಂಡು ಹೋಗಿ ವೈಟ್ಲಿ ಗೊತ್ತಾಗಲ್ವಾ ತೂಕ ಇರೋದಿಲ್ದಿರೋದು. ಬೇರೆ ಎಲ್ಲ ಅಲ್ಲೇ ಬಿಟ್ಟಿರ್ತೀನಿ, ಕ್ಯಾಮ್ರಾ ಮಾತ್ರ ಎತ್ತದು. ಗೊತ್ತಾಯ್ತಿಲ್ಲ ತೂಕ ಅಷ್ಟು ಗೊತ್ತಾಗಲ್ಲ. ಮತ್ತೆ ಇವಾಗ ಅವನು ಬಿಸ್ಟ್ 1 ಅವರ್ ಆಗುತ್ತೆ ಬರೋದು. ಹ್ಞೂ, ಇವಾಗ ನೀನೇ ಕ್ಯಾಮ್ರಾಮ್ಯಾನು, ಅದನ್ನು ನೀಟಾಗಿ ಓಪನ್ ಮಾಡ್ತೀನಿ ನಾನು. ಆಯಿತು ಕೊಡು, ಎತ್ಕೊಂಡು ನೋಡೋಣ ಹೆಂಗಾಗತ್ತೆ ಅಂತ. ಕೊಡು ನೋಡೋಣ, ಕೊಡು ಕಂಡಿಡಿತಾನೆ ನೋಡೋಣ. ಗೊತ್ತಾಯ್ತು ನಿನ್ನ ಪ್ರಕಾರ ಏನೋ ಕಂಡಿಡ್ಬಿಡ್ತಾನೆ ಅಂತ. ನನಗೇನು ಡೌಟೆ, ಅದು ವೈಟ್ ಇರೋದ್ರಿಂದ ಇದೇನಿದು ಇಲ್ವೇ ಇಲ್ವ ತೂಕ ಅಂದ್ರೆ ಏನು ಮಾಡ್ತೀವಿ ಅವಾಗ ನೋಡೋಣ. ಗೈಸ್ ನೋಡಿ, ಪ್ಯಾಕು ಈ ರೀತಿ ಮಾಡಿದ್ದಾರೆ, ಈ ಮೇಲ್ಗಡೆ ಕವರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕೋಟಿಂಗ್ ಕೊಟ್ಟಿದ್ದಾರೆ. ಸೊ ನನಗೆ ಅನಿಸಿದ ಪ್ರಕಾರ ಅವನೇನಾದರೂ ಕವರ್ ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಆಲ್ಮೋಸ್ಟು ನಾವು ಈ ಪ್ರ್ಯಾಂಕಲ್ಲಿ ಸಕ್ಸಸ್ ಆಗ್ಬೋದು. ಸೊ ಇದು ಪ್ಯಾಕಿಂಗು, ಇದೆಲ್ಲ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಸೊ ಅವ್ನು ಬರೋಕ್ಕೆ ಮುಂಚೆ ಈಗ ಪಟಾಪಟ್ ಅಂತ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ನಮ್ಮ ಅಪ್ಪನೇ ಕ್ಯಾಮ್ರಾಮ್ಯಾನು, ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಓಪನ್ ಮಾಡೋಣ, ಲೆಟ್ಸ್ ಸೀ ಹೆಂಗೆ ಅಂತ. ಮೇ ಬಿ ನನ್ನ ಕವರ್ ಹಾಕ್ತಿದ್ರೆ ಬೆಸ್ಟ್ ಅನಿಸುತ್ತಲ್ಲಪ್ಪ. ಕವರ್ ತೆಗೆದ್ಬಿಡು, ಅವ್ರಿಗೇನು ಗೊತ್ತಾಗಲ್ಲ. ಹ್ಞೂ, ಅದು ಕವರ್ ಏನಾದ್ರು ಅಬ್ಸರ್ವ್ ಮಾಡಿದರೆ ಕಷ್ಟ. ಇಲ್ಲ ಬಿಡು, ಗೊತ್ತಾಗಲ್ಲ. ಗಾಬರಿ ಬರ್ತಾನೆ, ಕವರಿಗೆ ತಮಸ್ಬಿಡೋಣ ಬಿಡೋದು, ಡಸ್ಟಿಂಗ್ ಹಾಕ್ಬಿಡೋಣ. ಹೆಂಗೆ ನಮ್ಮಪ್ಪ? ಗೈಸ್ ನೋಡಿ ಹಿಂಗಿದೆ ಗೈಸ್. ಬಟ್ ಇಲ್ಲಿ ಟ್ವಿಸ್ಟ್ ಏನಂದರೆ, ಈ ಬಾಕ್ಸ್ ಏನಾದರೂ ಅರಿಬೇಕು ಅಂತ ಇದ್ದರೆ ನಮ್ಮ ಪ್ಲ್ಯಾನು ತೋಪಾಗೋ ಚಾನ್ಸಸ್ ಇದೆ. ಇಲ್ಲಿ ಅರಿಯೋಕ್ಕೆ ಕೊಟ್ಟಿದ್ದಾರೆ, ಇದು ನರೆದ್ರೆ ಎಲ್ಲ ಕಂಡಿಡ್ದು ಬಿಡ್ತಾನಲ್ಲ ಅವನು, ಏನು ಮಾಡೋದು ಡ್ಯಾಡಿ? ಕಂಡಿಸ್ಬಿಡು. ಇಲ್ಲಪ್ಪ, ಇದೊಂದ್ಸಲ ಓಪನ್ ಮಾಡಿದ್ರೆ ಮತ್ತೆ ಹಂಗೆ ಫಿಟ್ ಮಾಡೋಕ್ಕಾಗಲ್ಲ. ಇದು ನೀಟಾಗಿ ಓಪನ್ ಮಾಡೋ. ನೀರು ನೀನು ಕರೆಕ್ಟಾಗಿ ತೆಗಿತಾಯಿದ್ಯಾ? ಕರೆಕ್ಟಾಗಿ ಹಂಗೆ ಜಾಸ್ತಿ ಹಾಕ್ಬಿಟ್ರೆ ಆಗಲ್ಲ. ಒಂದು ನಿಮಿಷ ಇದನ್ನ ಹಂಗೆ ತೆಗೆದ್ಬಿಡ್ತೀನಿ ನೋಡೋಣ. ಓ ಶಿಟ್ 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 ಶಿಟ್, ಸ್ವಲ್ಪ ಹೊರದಾಗ್ತೈತೆ.
ಅಯ್ಯಯ್ಯೋ 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 ಹೆಂಗೆಂಗೋ ಆಗೋಯ್ತು. ಓಕೆ ಬಟ್ ಸ್ಟಿಲ್ ನೋಡೋಣ, ಆಮೇಲೆ ಅಂಟಿಸ್ಬಿಡೋಣಪ್ಪ. ಹಾಂ ಓಕೆ, ನಾನು ಇಲ್ಲಿ ಮೇಲ್ಗಡೆಯಿಂದ ತೆಗೆದುಬಿಟ್ಟಿದ್ದೀನಿ ಗೈಸ್. ಆ್ಯಕ್ಚುಲಿ ಅವನಿಗೆ ಕೆಳಗಡೆಯಿಂದನೇ ಓಪನ್ ಮಾಡೋಕೆ ಹೇಳೋಣ, ನೋಡೋಣ. ನೋಡಿ, ಇದೇ ನಮ್ಮ ಗೋಪ್ರೋ ಬ್ಯಾಗ್ ಗೈಸ್. ಗೋಪ್ರೋ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಅಂದರೆ ಅದು ನೋಡಿದ್ರೇ ಖುಷಿಯಾಗುತ್ತೆ. ಇವಾಗ ಗೋಪ್ರೋ ಅವ್ರು ನಮಗೆ ಜಮಾ ಕೊಟ್ಬಿಟ್ಟಿರಬೇಕು, ಇದರೊಳಗೆ ಇಲ್ಲದೆ ಹೋದ್ರೆ ಹಿಂಗೆ ಕತೆ. ಓಕೆ 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 ಯಸ್ ಗಾಯ್ಸ್, ನೋಡಿ ಇದೇ ನಮ್ಮ ಗೋಪ್ರೋ. ನೋಡಿ ಎಷ್ಟು ಸಾಕಾದಾಗಿದೆ ಅಂದರೆ ಗೋಪ್ರೋ 9 ಗಾಯ್ಸ್, ಸೂಪರ್. ನೋಡಿ ಹೆಂಗಿದೆ, ವಾವ್ ಹೆಂಗಿದೆಯಪ್ಪ. ಓಕೆ ಗಾಯ್ಸ್, ಈಗ ಬೇಗ ಪ್ಯಾಕ್ ಮಾಡ್ಬಿಡೋಣ ರೀ. ಅದನ್ನ ಮಾತ್ರ ಎತ್ಬಿಟ್ಟು ಇವಾಗ ನೀಟಾಗಿ ಲಾಕ್ ನೋಡೋಣ, ನೀಟಾಗಿ ಲಾಕ್ ಮಾಡಿ ಇದನ್ನ ಮತ್ತೆ ಪ್ಯಾಕು. ಹಿಂಗೆ ತಾನೆ ಇದ್ದಿದ್ದು. ಓಕೆ ಇದನ್ನ ಪ್ಯಾಕು, ಈಗ ಇದನ್ನ ಹಿಂಗೆ ಅಂಟಿಸ್ಬೇಕಪ್ಪ. ಏನು ಮಾಡೋದು, ಇದು ಹಿಂಗೆ ಹಾಕ್ಬಿಟ್ಟು ಇದನ್ನ ಹಿಂಗೆ ಹಾಕಿ ಮತ್ತೆ ಇದು ಅಂಟಿಸ್ಬಿಡ್ಬೇಕು. ಅಲ್ಲೊಂದೆರಡು ಅನ್ನ ಎತ್ಕೋಬರೋ, ಇಲ್ಲ ಇಲ್ಲೇ ಆಗುತ್ತೆ. ಓಕೆ ಆಯಿತು ಗಾಯ್ಸ್, ನೋಡಿ ಗಾಯ್ಸ್ ಇದು ಹೆಂಗು ಲಕ್ಕಿಲಿ ಪ್ಯಾಕ್ ಆಗೋಯ್ತು ಅಂಟಿಸ್ಬಿಟ್ಟೆ. ಓಕೆ ಸೊ ಈಗ ಹಿಂಗಿದೆ ಅಲ್ವಾ, ನಾನು ಅವನ್ನ ಇಲ್ಲಿಂದ ಓಪನ್ ಮಾಡಕ್ಕೆ ಹೇಳ್ತೀನಿ. ಓಪನ್ ಓಪನ್ ಮಾಡ್ತಾನೆ. ಓಕೆ ಸೊ ಈಗ ಇದನ್ನ ಇಲ್ಲೇ ಇರಲಿ, ಇದು ಅವನ ಕೈಲೇ ಓಪನ್ ಮಾಡ್ತೀನಿ, ಬಾ ಮಚ್ಚ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಲ್ ಡೂ ಇಟ್. ಓಕೆ ಓಕೆ ಡನ್. ಹೇಮಂತ್ ಶೆಟ್ಟಿ ಬಂದವನೆ, ಮೋಟಾ ವ್ಲಾಗ್ ಮುಗಿಸ್ಕೊಂಡು ನಿನ್ನ ಆಲ್ರೆಡಿ ಮಾತಾಡಿದ್ದ, ನಾನು ಇಂಟ್ರೋ ಕೊಟ್ಟಿದ್ದೀನಿ ಮಚ್ಚ. ಹೆಂಗಿತ್ತು ಮೋಟಾ ವ್ಲಾಗ್? ಚೆನ್ನಾಗಿತ್ತು. ಬಟ್ ಏನೇ ಹೇಳಿ ಗೈಸ್, ಪಾಂಡಿಯನ್ಸ್ ಆಗಿ ಮೋಟಾ ವ್ಲಾಗ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿರಲ್ಲ, ಅದು ತುಂಬ ಚಿಕ್ಕ ವಿಷಯ ಅಲ್ಲ. ಯಾರ್ಯಾರು ಮೋಟಾ ವ್ಲಾಗರ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ, ಅವರೆಲ್ರಿಗೂ ಹ್ಯಾಟ್ಸ್ ಆಫ್. ಯಾಕಂದ್ರೆ ಅಷ್ಟು ಕಷ್ಟ ಇರುತ್ತೆ ರೋಡಲ್ಲಿ ಹೋಗ್ತಾ ಒಂದು ಟಾಪಿಕ್ ಇದ್ಕೊಂಡು ಅದನ್ನ ಬಿಲ್ಡ್ ಮಾಡ್ಕೊಂಡು ತಗೊಂಡೋಗ್ತಾರಲ್ಲ, ಅದು ಸಾಮಾನ್ಯವಾದ ಕೆಲಸ ಅಲ್ಲ. ನಾನೇ ಅಷ್ಟು ಬಾಯಿ ಬಡ್ಗ ಅಷ್ಟು ಮಾತಾಡ್ತೀನಿ, ನನಗೇನೆ ಪ್ಯಾನಿಕ್ ಆಗ್ಬಿಡ್ತೀನಿ ನಾನು ಏನಪ್ಪ ಮಾತಾಡೋದಂತ. ಓಕೆ ಇವಾಗ ಗೋಪ್ರೋ 9 ಬಂದಿದೆ. ಬಂದಿದೆ ಏನು ಅನಿಸ್ತಾ ಇದೆ? ಬಂದಿದೆ ಅಂತ ಅನಿಸ್ತಾ ಇದೆ, ಹೇಳ. ತುಂಬ ಖುಷಿ ಆಗ್ತಿದೆ. ನಂಗೆ ತುಂಬ ಆಸೆ ಇತ್ತು ಗೋಪ್ರೋ ತಗೋಬೇಕು ಅಂತ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಸ್ ಪರ್ಸ್ನಲಿ ಗೋಪ್ರೋ ತುಂಬ ಇಷ್ಟ, ಯಾಕೆಂದ್ರೆ ಅದೊಂಥರ ಚಿಕ್ಕದಾಗಿ ಕ್ಯೂಟ್ ಆಗಿರುತ್ತೆ, ಹೆಂಗೆ ಹಿಡ್ಕೊಂಡು ಆಟ ಆಡ್ಬಿಡ್ಬೋದು, ವ್ಲಾಗಿಂಗ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಸೊ ನನಗೆ ಗೋಪ್ರೋ ತುಂಬ ಇಷ್ಟ, ಬಂದಿರೋ ತುಂಬ ಖುಷಿ ಆಗ್ತಿದೆ. ಗೋಪ್ರೋ 9 ತೊಗೊಂಡಿದ್ದ ರೀಸನ್ ಏನಪ್ಪ ಅಂತಂದರೆ, ಸೆಕೆಂಡ್ ಚಾನಲ್ ಏನಿದೆ ಹೇಮಂತ್ ಶೆಟ್ಟಿ, ಅದಕ್ಕೋಸ್ಕರನೇ ಮೇಯ್ನಾಗಿ ಮೋಟೋ ವ್ಲಾಗ್ಸ್ ಶೂಟ್ ಮಾಡೋದಕ್ಕೋಸ್ಕರನೇ ಗೋಪ್ರೋ 9 ತೊಗೊಂಡಿದ್ದು. ಸೊ ಬನ್ನಿ ಇವಾಗ ಗೋಪ್ರೋನ ಓಪನ್ ಮಾಡೋಣ. ಪ್ಲೀಸ್ ಈ ಅನ್ಬಾಕ್ಸ್ ವೀಡಿಯೋಗೆ ನಮ್ಮ ಅಮ್ಮ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಮೇಡಮ. ಹಾಯ್. ಓಕೆ ಈಗ ಕ್ಯಾಮ್ರಾ ತೊಗೊಂಡಿದ್ದೀವಿ, ನಿಮ್ಮಿಬ್ಬರು ಕೆಲಸ ಏನಪ್ಪ ಅಂತಂದರೆ ಕ್ಯಾಮ್ರಾ ನೋಡ್ಬಿಟ್ಟು ಹೆಂಗಿದೆ ಮತ್ತು ಅದು ಎಷ್ಟು ರೂಪಾಯಿ ಇರ್ಬೋದು ಅಂತ ಗೆಸ್ ಮಾಡಬೇಕು, ಸರಿನಾ? ಥರ ಇಲ್ಲ, ಫೋನ್ ಬಾಕ್ಸ್ ಥರನೇ ಇರೋದು. ಓಕೆ ಸ್ಟಾರ್ಟ್. ಫೋನ್ ಮಾಡಲ? ಇಲ್ಲ ಇಲ್ಲೆಲ್ಲ ಮಾಡ್ತೀಯಲ್ವ, ಇಲ್ಲಿದೆ ನೋಡು. ಫಸ್ಟ್ ಟೈಮ್ ಅಪ್ಪ ಗೋಪ್ರೋ ಯೂಸ್ ಮಾಡ್ತಿರೋದು ಸರ್. ಇದೇ ಸರ್ ನಮ್ಮ ಮನೆ ಜನರು ಸರ್, ಇದರಿಂದನೇ ಜೀವನ. ಗೋಪ್ರೋ ಗೋಪ್ರೋ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀಯಾ? ಬಾಕ್ಸ್ ಓಪನ್ ಏನು ಇದೊಂದೇ ಮಾಡಿರೋದಾ? ಎಷ್ಟೊಂದು ಫೋನ್ ಎಲ್ಲ ಮಾಡಿರಲ್ವಾ? ಆಯ್ತು ಸರ್. ಕಮ್ ಆನ್ ಗಾಯ್ಸ್, ಗೋಪ್ರೋ ರೆಡಿ ಆಗ್ತದೆ. ನಂಗೆ ಇದು ನೋಡ್ರೆ ಖುಷಿ ಆಗ್ತಾ ಇದೆ, ಕ್ಯೂಟ್ ಆಗೈತಿ ಅಂತ ಹೇಳಿದ್ರು. ಕುತ್ಕೊಂಡ್ ಮಾಡಿ ಓಪನ್ ಮಾಡ್ತೀವಿ ಮಮ್ಮಿ. ನೀನು ಏನಾದ್ರೂ ನಮ್ಮ ಅಮ್ಮನೇ ಓಪನ್ ಮಾಡ್ತೀವಿ, ಓಪನ್ ಮಾಡು ಮಮ್ಮಿ. ಓಕೆ ಗಾಯ್ಸ್, ಇಬ್ರು ಓಪನ್ ಮಾಡ್ತಾವ್ರೆ. ಗೋಪ್ರಾಣೇ ಅಲ್ವಲ್ಲ ಕ್ಯಾಮ್ರಾ, ನಾವು ಕಾಮ್ ಕಾಮಿಡಿ ಮಾಡ್ತಾರೆ. ಗೋಪ್ರಾಣೇ ಇಲ್ವಲ್ಲ, ಎತ್ತಿಟ್ಟಿದ್ದೀರಾ? ಇಲ್ಲ ಮಚ್ಚ, ನೀನ್ ತಾನೇ ಓಪನ್ ಮಾಡಿದೆ ಬಾಕ್ಸ್. ಮತ್ತೆ ಎಲ್ಲಿ ಗೋಪ್ರೋ? ಇಲ್ವಾ ಚಮತ್ಕಾರ, ಇಲ್ಲೂ ಪ್ರ್ಯಾಂಕ್ ವರ್ಕೌಟ್ ಮಾಡಕ್ಕೆ ಟ್ರೈ ಮಾಡಿ. ಇಲ್ಲ ಮಚ್ಚ, ಗೋಪ್ರೆ ಇಲ್ಲ ಲೇ, ಇರ್ಬೇಕು ಮಚ್ಚ ಅಲ್ಲೇ. ಇಲ್ಲಿ ಕೆಳಗಡೆ ಆಯ್ತಾ? ನಿಜ ಇಲ್ಲ ಕಣೋ, ನಾನೇ ಕೆತ್ತಿಡ್ತಾರೆ ಅಲ್ಲಿರ್ಬೇಕು. ಇಲ್ಲ ನಾನು ಬೆಳಗ್ಗೆ ತಾನೇ ಕಾಮಿಡಿ ಮಾಡ್ದೆ. ಮಚ್ಚ ಏನ್ ಹೇಳ್ದೆ ನಿಂಗೆ? ಗೋಪ್ರ ಇಲ್ದಿರ ಏನ ಮಾಡೋದು? ಎಲ್ಲಿ ಗೋಪ್ರ?
ನನ್ಗೆ ಇವಾಗ ಶಾಕ್ ಆಗ್ತೈತೆ. ಏಯ್ ಫೋನ್ ಮಾಡ, ಅಲ್ಲಿ ನಂಬರ್ ಇದ್ರ ನಂಬರ್ ಇರ್ತಿರೋ. ಏಯ್ ಅವ್ನು ನಗೀತಾನೆ, ನನಗೆ ಅದಕ್ಕಲ್ಲ ನಗು. ನಾನು ಬೆಳಿಗ್ಗೆ ತಾನೇ ಕಾಮಿಡಿ ಮಾಡ್ತೇವ ಗೋಪುರ ಇಲ್ದಾರೆ ಮಚ್ಚ, ಹಿಂಗೆ ಸಕ್ಕತ್ತಿರುತ್ತಲ್ಲ ಸೈಕು ಅಂತ. ಅಲ್ಲೋಡ್ರ ಹಂಗೆ ಆಯ್ತು ನೋಡಪ್ಪ, ಅಪ್ಪ ಇಲ್ಲೇ ಇತ್ತು ಕೇಳು, ನಾನು ಏನಾದ್ರು ಓಪನ್ ಮುಟ್ಟದ್ನ ಕೇಳು. ಅಲ್ಲಿ ಫೋನ್ ಎತ್ಕೊಡು. ಸರಿ, ನಿಮಗೆ ಈ ಗೋಪುರ ಇಲ್ಲ ಅಂದರೆ ಈ ಥರ ಯಾಕೆ ಕೊಡ್ತಾರೆ? ಮೋ ಇದು ಹಿಂಗೈತಲ್ಲ, ಇಲ್ಲಿ ಇದೆಲ್ಲ ಇಟ್ಬಿಟ್ಟು ಇಲ್ಲಿ ಇರುತ್ತೆ, ಅದು ಇಲ್ವಲ್ಲ ಅಲ್ಲಿ. ಇವಾಗ ಗೋಪುರ ಎತ್ಕೊಳ್ಳೋನು, ಇದನ್ನೆಲ್ಲೇ ಎತ್ಕೊಳ್ಬೇಕು. ಗೋಪುರ ಮಾತ್ರ ಎತ್ಕೊಳ್ಳೋಗೇನ್ ಮುಸ್ತಾನ ಚಾರ್ಜಿಂಗು ಬ್ಯಾಟ್ರಿ. ನನಗೂ ಅದೇ ಕಾಮಿಡಿ ಅನ್ಕೊಳ್ಳಿ, ಖಾಲಿ ಬಾಕ್ಸ್ ಫುಲ್ ಇದ್ದಿದ್ರೆ ಓಕೆ, ಇದು ಮಾತ್ರ ಇಲ್ವಲ್ಲ. ಏ ಕೊಡಲ್ಲ, ಎತ್ತಿದೀನ ಇಲ್ಲ ಮಚ್ಚ. ಫೋನ್ ಕೂಡ ಆಯ್ತು. ಅಯ್ಯೋ ಏ ನಾನು ನನ್ನ ಕರಮ್ಮ, ಇವಾಗ ಏನಾದ್ರು ನೀನು ಎತ್ತಿಟ್ಟಿದ್ರೆ ಹೊಡೆದು ಹೊಡೆದು ಚಚ್ಚಾಕ್ ಬಿಡ್ತೀನಿ. ಇನ್ನು ಅಲ್ಲ, ನಮ್ಗೆ ಭಯನೇ ಆಯ್ತು. ಯಾರು ಫೋನ್ ಮಾಡ್ಬೇಕು ಇಲ್ಲಿ? ನನಗೂ ಭಯ ಆಗ್ತೈತಿ, ಇಲ್ಲಿರ್ಬೇಕು, ಇಲ್ವಲ್ಲ ಇಲ್ಲಿ, ಇಲ್ಲಿ ನಂಬರ್ ಏನೋ ಇರುತ್ತೆ ನೋಡಲ್ಲಿ. ಖುಷಿಯಾಗಿ ನಾವು ಅಮೆಜಾನ್ ನಂಬರ್ ಇಲ್ಲ, ನೀನು ನೋಡಿದ್ರೆ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಯ್ತು. ಮೋ ನೀವು ತಾನಮ್ಮ ಓಪನ್ ಮಾಡಿದ್ದು, ನನ್ನ ಮೇಲೆ ಹೇಳ್ತಾ ಇದ್ದೀರಾ? ನಾವು ಓಪನ್ ಮಾಡಿದ್ರೆ ಸರಿ, ಅಲ್ಲಿ ಇಲ್ವಲ್ಲ. ಲೇ ಇವಾಗ ಏನು ಮಾಡಬೇಕು? ಕಾಲ್ ಮಾಡು. ಯಾರಿಗೆ ಮಾಡ್ಲಿ ಕಾಲ್? ಇಲ್ವಾ ನಂಬರ್ ಇಲ್ಲ, ಅಮೆಜಾನ್ ಇವ್ರಿಗೆ ಮಾಡು ಕಸ್ಟಮರ್ ಕೇರ್ಗೆ. ಹಿಂಗೇನೆ ಡೌಟ್ ಲಿಕ್ಕಿನ ಎತ್ ಮಾಡ್ಕೊನೆ ಅಂತ ಗೊತ್ತು. ಫ್ಲಿಪ್ಕಾರ್ಟ್ ಫೋನ್ ಮಾಡ್ಬೇಕಾ? ಯಾವ್ದ್ರಲ್ಲಿ? ಫ್ಲಿಪ್ಕಾರ್ಟ್ ಅಲ್ಲಿ. ನೀನ್ ಮಾಡೋ, ನಿಂದ್ರಲ್ ತಾನೆ ಆರ್ಡರ್ ಮಾಡಿದ್ದ. ನೀನ್ ಹೇಳಲೆ ಆರ್ಡರ್ ನಂಬರ್ ಹೇಳಲೆ, ಅದ್ರಲ್ಲಿ ಇರುತ್ತೆ, ಇಲ್ಲೆಲ್ಲ ಇರುತ್ತಲ್ಲ. ಆಸೆಯಿಂದ ಖುಷಿ ಬಾಕ್ಸ್ ಅಲ್ಲಿ ಇರುತ್ತೆ ನೋಡು. ಓಪನ್ ಮಾಡ್ದೆ ನಾನು, ಅಲ್ಲಿ ನೋಡಿದ್ರೆ ಇಲ್ವೇಲ ಹೆಂಗೈತೆ ನೋಡೋಣ ಅನ್ಬಿಟ್ಟು ಹಿಂಗ್ ಮಾಡಿದ್ರೆ ಮೋ ಇಲ್ಲಿ ಇದೆಲ್ಲ ಇದು ಅದಕ್ಕೆ ಹಾಕೋದು ಕ್ಯಾಮ್ರಾಗ ಹಾಕೋದು ಇವೆಲ್ಲ ಇಲ್ಲಿರ್ಬೇಕು. ಇಲ್ಲೇ ಇಲ್ಲ, ಅದು ಅವ್ರೇನು ಪ್ಯಾಕ್ ಮಾಡೋ ಮರ್ತು ಬಿಟ್ರ ಏನು ಅಂತ ಗೊತ್ತಿಲ್ಲ. ಡೌಟು ನನಗೆ ಇಲ್ಲ, ನಾನು ಯಾಕೋ ಇದು ಮಾಡಲಿ, ನಾನು ಬೈದಾಕ್ಬಿಡ್ತೀನಿ ಮಚ್ಚ. ಸರಿ ಇಲ್ಲ, ಒಳ್ಳೆ ಹೇಳ್ಬಿಡು. ಸರಿ ನೀ ಫೋನ್ ಮಾಡ, ಆಮೇಲೆ ಅವನು ಹೇಳ್ತಾನೆ. ಬಿಡ ಹೋಗ್ಲಿ, ನೋಡ್ದ ಸತ್ಯ ಹೇಳ್ಬೇಕು ಅಲ್ವಾ? ಸತ್ಯ ಹೇಳ್ಬೇಕು, ಹೇಳ್ಬಿಡು, ಆನೆಸ್ಟ್ ಆಗಿ ಹೇಳು. ಬಕ್ರ ಅದೇ ತಾನೆ ಸ್ಟಾರ್ಟಿಂಗ್ ಅದೇ, ಆಮೇಲೆ ಆಗ್ಲಿ. ಹಾ ಅಷ್ಟೇ, ಆದ ಅಷ್ಟು ಸಕ್ಸಸ್ಫುಲ್. ನಾವಿಬ್ರು ಪಾರ್ಟ್ನರ್ಸ್ ಅಮ್ಮ. ಗಾಯ್ಸ್ ಆಕ್ಚುಲಿ ಪ್ಲಾನ್ ಇದ್ದಿದ್ದು ಇವ್ನ ಬಕ್ರ ಮಾಡೋಣ ಅಂತ, ನಮ್ಮ ಅಮ್ಮನೂ ಜಾಯ್ನ್ ಆಗ್ಬಿಟ್ರು, ಇಬ್ರು ಬಕ್ರ ಆಗ್ಬಿಟ್ರು ಫೈನಲಿ. ಪಾಪ ಮಗು ಆಸೆಯಿಂದ ತೆಗಿ ಮಮ್ಮಿ ಎಂದ. ಗೈಸ್ ಬ್ಯಾಂಕು ಸಕ್ಸಸ್ಫುಲ್ ಆಯ್ತು, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನಗು ಬರ್ತಾನೆ ಇತ್ತು. ಇಲ್ಲ ಇನ್ನೂ ಸಕ್ಕದಾಗ ಕ್ಯಾರಿ ಮಾಡ್ಬಿಡ್ತಾ ಇದ್ದೆ, ಇವ್ರನ್ನ ವಿಲ ವಿಲಾ ಅಂತ ಒದ್ದಾಡ್ಬೇಕಾಯ್ತು, ಹಂಗೆ ಮಾಡ್ಬಿಡ್ತಾ ಇದ್ದೆ. ನಾನೇ ವಿಲ ವಿಲ ಒದ್ದಾಡ್ತಿದ್ದೆ, ನಿಮ್ದು ಆರ್ಡರ್ ಮಾಡಿದ ಕಸ್ಟಮರ್ ಕೇರ್ ಫೋನ್ ಮಾಡ್ತಿದ್ದೆ, ಕಸ್ಟಮರ್ ಕೇರ್ಗೆ ಮಾಡ್ತಾ ಇದ್ದೆ. ಭಯ ಆಯ್ತು, ಬಿಡು ಅಪ್ಪ ಭಯ ಆಯ್ತು. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು? ಗೋಪುರ ಎತ್ಕೊಂಡ್ರೆ, ಗೋಪುರ ಎತ್ಕೊಂಡ್ರೆ ಇದೆಲ್ಲ ಹಾಕ್ಬಿಟ್ಟವನು, ಇದೇ ಎತ್ಕೋಬೇಕು ತಾನೆ? ಅದೆಲ್ಲ ಎತ್ಕೊಂಡ್ರೆ ಡೌಟ್ ಬಂದ್ಬಿಡುತ್ತಲ್ಲ ಶಿಷ್ಯ, ಇವಾಗ ಏನ್ ಬರಲ್ವ ಶಿಷ್ಯ. ಗಾಯ್ಸ್ ಫೈನಲಿ ನಮ್ಮ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ, ಅಂಡ್ ಗೋಪ್ರೋ ಇಲ್ಲಿದೆ ನೋಡಿ. ಈಗ ಗೋಪ್ರೋ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡ್ಬಿಡೋಣ. ಓಕೆನಾ? ತೋರ್ಸಪ್ಪ ಫಸ್ಟ್ ಗೋಪ್ರೋ ತೋರಿಸ್ಬಿಡು. ಗಾಯ್ಸ್ ಇದೆ ನೋಡಿ ಗೋಪ್ರೋ, ನೀಟಾಗಿ ಒಂದು ರ್ಯಾಪ್ ಸುಟ್ಬಿಟ್ಟು ಕೊಟ್ಟಿದ್ದಾರೆ ಬಿಚ್ಚು. ಆ್ಯಂಡ್ ಒಳಗಡೆ ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋದಾದರೆ ನೋಡಿ, ಇದು ಆ್ಯಕ್ಚುಲಿ ಗೋಪ್ರೋನ ಮೌಂಟ್ ಮಾಡೋಕ್ಕೆ ಕೊಟ್ಟಿರೋದು, ಆ್ಯಂಡ್ ಒಂದು ಬ್ಯಾಟ್ರಿ ಇದೆ. ಓಕೆನಾ? ಸೊ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಳ್ಬೇಕು. ಆ್ಯಂಡ್ ಇದೊಂದು ಕೇಬಲ್ ಇದೆ ಚಾರ್ಜ್ ಮಾಡೋದಕ್ಕೆ, ಓಕೆ. ಆ್ಯಂಡ್ ಇದು ಅಷ್ಟೇ, ಇದು ಮೌಂಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು. ಆ್ಯಂಡ್ ನೋಡಿ ಗೋಪ್ರೋ, ಹಾ ನೋಡ ಪ್ರೆಸ್ ಮಾಡಿಕೋಬೇಕೇನ ಬ್ಯಾಟ್ರಿ ಹಾಕ್ದೆ ಆನ್ ಮಾಡ್ತಾವನು ಎಂತ ಆಗ್ಬೋದು ಅಂತ ನೋಡಿ ಗಾಯ್ಸ್. ಟೆನ್ಷನ್ ಕೊಟ್ಬಿಡ್ತಾನಪ್ಪ ಇವನು. ಗಾಯ್ಸ್ ಗೋಪ್ರೋ ರೆಡಿ. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಕೇಳುತ್ತೆ, ಸೆಟ್ಟಿಂಗ್ ಮಾಡಬೇಕು. ಅವ್ನ ಫೋನಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾನೆ. ಓಕೆನಾ? ಸೊ ನಮ್ಮ ಗೋಪ್ರೋ ಈಸ್ ರೆಡಿ. ಅಮ್ಮ ಕ್ಯಾಮ್ರಾ ಬಗ್ಗೆ ಏನನ್ಸುತ್ತೆ?
ಚೆನ್ನಾಗದೆ, ಚಿಕ್ಕದಾಗದೆ, ನೋಡಕ್ ಚೆನ್ನಾಗೈತಿ. ಇಟ್ಕೋ, ಚೆನ್ನಾಗಿದ್ಯಾ? ಎಷ್ಟಿರ್ಬೋದು ಕ್ಯಾಮ್ರಾ? 35. ಗೈಸ್ ಆಲ್ರೆಡಿ ಪ್ರೈಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ಗೈಸ್, ಇವ್ರಿಗೆ ಲೀಕ್ ಆಗ್ಬಿಟ್ಟಿದೆ. ಏನು ಗೊತ್ತಾಗಿಲ್ಲ, ಒಂದ್ಸರಿ ಮಾತಾಡ್ತಿದ್ ಕೇಳಿಸ್ಕೊಂಡೆ ನಾನು. ಓಕೆ, ಥ್ಯಾಂಕ್ ಯು ಗೈಸ್. ಇದರಲ್ಲಿ ಮೆಮೊರಿ ಕಾರ್ಡ್ ಇಲ್ಲ, ಸೊ ಅದಕ್ಕೋಸ್ಕರ ರೆಕಾರ್ಡ್ ಆಗಲ್ಲ. ಇಲ್ಲಾಂದರೆ ಇದ್ರದ್ದೇ ಫೋಟೇಜ್ ರೆಕಾರ್ಡ್ ಮಾಡಿ ತೋರಿಸ್ಬೋದಿತ್ತು. ಓಕೆ ತಾಳಪ್ಪ, ನಿನ್ನ ಗೋಪುರ ಒಪ್ಸಿದ್ದೀನಿ, ಇನ್ಮೇಲೆ ಜವಾಬ್ದಾರಿ ನಿಂದೆ. ಓಕೆ ಗೈಸ್, ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರೆ ಈ ಬ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಫನ್ನಾಗಿ ಸಕ್ಕದಾಗಿತ್ತು. ಇವರಿಬ್ಬರನ್ನಂತೂ ಸರಿಯಾಗಿ ಬಕ್ರ ಮಾಡಿದ್ರಿ, ಸ್ಕಿಚ್ ಹಾಕಿದ್ದು ಇವನಿಗೆ, ಬಟ್ ನಮ್ಮ ಅಮ್ಮನ ತಗ್ಲಾಕೊಂಬಿಟ್ರು. ಏನು ಅನಿಸ್ತೀವಿ ವೀಡಿಯೋ ಬಗ್ಗೆ, ಮತ್ತು ಗೋಪುರ ಬಗ್ಗೆ ಏನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಭೇಟಿಯಾಗೋಣ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.